ನಮಸ್ಕಾರ. ಎಷ್ಟೋ ಸತಿ ನಾವು ಯಾರನ್ನು ತುಂಬಾ ಪ್ರೀತಿಸಿರ್ತೀವಿ, ಅವರಿಲ್ಲದೆ ನನಗೆ ಬದುಕಕ್ಕೆ ಆಗಲ್ಲ, ಸದಾ ಅವರ ನೆನಪು ಕಾಡ್ತಾನೆ ಇರುತ್ತೆ. ನಂದು ಬ್ರೇಕಪ್ ಆಗಿ 6 ತಿಂಗಳಾಯಿತು, 1 ವರ್ಷ ಆಯಿತು, ಆದರೂ ಆ ವ್ಯಕ್ತಿಯನ್ನು ಮರೆಯೋಕ್ಕೆ ಆಗ್ತಾ ಇಲ್ಲ. ಇದರಿಂದ ಹೇಗಪ್ಪ ಆಚೆ ಬರೋದು? ಪ್ರತಿನಿತ್ಯ ಆ ವ್ಯಕ್ತಿಯ ನೆನಪು ಕಾಡ್ತಾ ಇರುತ್ತೆ. ನಾವು ಹೋಗಿದ್ದ ಜಾಗಗಳು, ಆಡಿದ ಮಾತುಗಳು, ಮಾಡಿದ ಪ್ರಮಾಣಗಳು ಎಲ್ಲವೂ ಕಾಡ್ತಾನೆ ಇದೆ. ಆದರೆ ಇದರಿಂದೆಲ್ಲ ಹೇಗೆ ಆಚೆ ಬರೋದು? ಹೇಗೆ ಒಬ್ಬರನ್ನ ಮರೆತು ನಾವು ಫ್ಯೂಚರನ್ನು ಕನಸು ಕಟ್ಟಿದ್ವಿ, ಇಷ್ಟು ವರ್ಷಗಳು ಆ ಸಂಬಂಧದಿಂದ ಎದ್ದು ಈಗ ಆಚೆ ಬರಬೇಕು ಅಂತ ಹೇಳಿದರೆ ನನಗೆ ಆಗ್ತಾನೆ ಇಲ್ಲ. ನನಗೆ ಆಪೋಸಿಟ್ ಜೆಂಡರ್ ಮೇಲೆ ನಂಬಿಕೆನೇ ಇಲ್ಲ. ಮತ್ತೆ ನನಗೆ ಲೈಫಲ್ಲಿ ಪ್ರೀತಿ ಸಿಗತ್ತಾ? ನಿಜವಾಗ್ಲೂ ನಾನು ಪ್ರೀತಿಸಿದವರು ಮತ್ತೆ ವಾಪಸ್ ಏನಾದರೂ ಬರ್ತಾರಾ? ಮತ್ತೆ ನಮ್ಮ ಸಂಬಂಧ ಮೊದಲನೇ ರೀತಿ ಇರುತ್ತಾ ಅಂತೆಲ್ಲ ನಮಗೆ ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಆದರೆ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಇದೆಲ್ಲದರಿಂದ ಆಚೆ ಬಂದು ಮತ್ತೆ ನಿಮ್ಮ ಜೀವನವನ್ನು ಹೇಗೆ ಶುರು ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ, ನೀವು ಆ ವ್ಯಕ್ತಿಯಿಂದ ದೂರ ಆಗಬೇಕು ಅಂತ ಹೇಳಿದ್ರೆ, ನಾವು ಯಾವುದರ ಬಗ್ಗೆ ನೋಡ್ತಾ ಇರ್ತೀವಿ, ಸದಾ ಆಲೋಚನೆ ಮಾಡ್ತಾ ಇರ್ತೀವಿ, ಅದು ಇನ್ನೂ ಕೂಡ ಮನಸ್ಸಲ್ಲಿ ಬೇರೂಡ್ತಾ ಹೋಗುತ್ತೆ. ಏನಾಗುತ್ತೆ, ಈಗ ನಾನು ನೀವು ಕಾನ್ಸ್ಟೆಂಟಾಗಿ ಕಮ್ಯುನಿಕೇಷನಲ್ಲಿ ಇರ್ತೀವಿ, ಮೀಟ್ ಮಾಡ್ತಾ ಇರ್ತೀವಿ, ನಿಮಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಆಬ್ಸೆಷನ್ ಕ್ರಿಯೇಟ್ ಆಗಲ್ಲ. ಯಾವಾಗ ಓರ್ವ ವ್ಯಕ್ತಿಯ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಲ್ಲ, ಅಥವಾ ಅವರು ನಮಗೆ ಒಂದು ಸೆಕ್ಯೂರ್ ಫೀಲಿಂಗ್ ಕೊಟ್ಟಿರಲ್ಲ, ಅಥವಾ ನಮಗೆ ಅವರ ಮತ್ತು ನಮ್ಮ ನಡುವೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವಾಗ ಶುರು ಆಗ್ತಾ ಹೋಗುತ್ತೋ, ಆಗ ನಮ್ಮ ಮೆದುಳು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಒಂದು ಇಲ್ಯೂಷನನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅಂತ ಹೇಳಿದ್ರೆ, ಓ, ನಮ್ಮ ಸಂಬಂಧ ಹೀಗಿರ್ತಾ ಇತ್ತು, ನಮ್ಮ ಸಂಬಂಧ ಹೀಗಿರ್ಬೋದು, ಹಾಗಿರ್ಬೋದು, ಎಲ್ಲ ರೀತಿ ಒಂದು ಆಬ್ಸೆಷನನ್ನು ಶುರು ಮಾಡಿಬಿಡುತ್ತೆ. ಯಾಕಂತ ಹೇಳಿದ್ರೆ, ಅದು ಯಾವುದೂ ನಿಜ ಅಲ್ಲ, ಅದು ನಿಮ್ಮ ಮೆದುಳು ಕ್ರಿಯೇಟ್ ಮಾಡ್ತಕ್ಕಂತಹ ಇಲ್ಯೂಷನ್ ಆಗಿರುತ್ತೆ. ಆದರೆ ಈ ಆಬ್ಸೆಷನಿಂದ ಹೇಗೆ ಆಚೆ ಬರೋದು, ಈ ಅಡಿಕ್ಷನಿಂದ ಹೇಗೆ ಆಚೆ ಬರೋದು ಅಂತ ಹೇಳಿದ್ರೆ, ಕೆಲವು ಸತಿ ನಿಮಗೇನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಏನಾದರೂ ಒಂಚೂರು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರೆ, ನಿಮಗೆ ಅಬ್ಬ ಇವತ್ತನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರು, ನಾನು ಗೆದ್ದೆ ಅಂತ ಅನ್ಸುತ್ತೆ. ಮತ್ತೊಮ್ಮೆ ಚೆನ್ನಾಗಿ ಮಾತಾಡಲಿಲ್ಲ ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಕುಗ್ಗಿಸ್ಬಿಡುತ್ತೆ ಅಂತ ಹೇಳಿದ್ರೆ, ನನಗೆ ಜೀವನನೇ ಬೇಡಪ್ಪ ಅಂತ. ಆದರೆ ಈ ಅಡಿಕ್ಷನಿಂದಲ್ಲ ಹೇಗೆ ಆಚೆ ಬರಬೇಕು ಹೇಳಿ? ಈಗ ನನಗೆ ಕುಡಿಯೋ ಚಟ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅದರಿಂದ ಆಚೆ ಬರಬೇಕು ಅಂದರೆ ನಾನೇನು ಮಾಡಬೇಕು? ಮೊದಲನೇದಾಗಿ, ಕುಡಿಯೋದನ್ನು ಕಮ್ಮಿ ಮಾಡಬೇಕು. ಅದೇ ರೀತಿ ಇದು ಕೂಡ ಒಂದು ಅಡಿಕ್ಷನ್. ಇದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ, ನೋ ಕಾಂಟ್ಯಾಕ್ಟ್ ರೂಲ್. ನೋ ಕಾಂಟ್ಯಾಕ್ಟ್ ರೂಲ್ ಅಂತ ಹೇಳಿದ್ರೆ, ಆ ವ್ಯಕ್ತಿಯನ್ನು ಮ್ಯಾನಿಪುಲೇಟ್ ಮಾಡಬೇಕು ಅಂತಲ್ಲ, ನೀವು ಆ ವ್ಯಕ್ತಿಯಿಂದ ಯಾವುದೇ ರೀತಿಯ ಕಮ್ಯುನಿಕೇಷನ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಕೇಳೋದಾಗಿರ್ಬೋದು, ಇದೆಲ್ಲದರಿಂದ ಕಂಪ್ಲೀಟ್ ಕಟ್ ಆಫ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಬ್ಯುಸಿ ಆಗೋದನ್ನು ಕಲ್ತ್ಕೊಳ್ಳಿ. ಒಂದು ಹೊಸ ಹವ್ಯಾಸವನ್ನು ಕಲಿಯೋದಾಗಿರ್ಬೋದು, ಹೊಸ ಜಾಗಕ್ಕೆ ಹೋಗೋದಾಗಿರ್ಬೋದು, ನಿಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡೋದಾಗಿರ್ಬೋದು, ಜರ್ನಲಿಂಗ್ ಬರೆಯೋದಾಗಿರ್ಬೋದು, ನಿಮ್ಮ ಭಾವನೆಗಳಿಗೆ ರೆಸ್ಪಾಂಡ್ ಮಾಡೋದಾಗಿರ್ಬೋದು, ಇದನ್ನು ಮಾಡಿ. ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನು ಇರಲ್ವೋ ಅದನ್ನು ನಾವು ಆಚೆ ಕಡೆ ನೋಡ್ತಾ ಹೋಗ್ತೀವಿ. ಅವರಿಂದ ನಿಮಗೆ ಅಟೆನ್ಷನ್ ಬೇಕಾದರೆ ನಿಮಗೆ ನೀವು ಅಟೆನ್ಷನನ್ನು ಕೊಟ್ಕೊಳ್ಳಿಕ್ಕೆ ಶುರು ಮಾಡಿ. ಅವರಿಂದ ನಿಮಗೆ ಪ್ರೀತಿ ಬೇಕಾದರೆ ನಿಮಗೆ ನೀವು ಪ್ರೀತಿಯನ್ನು ಕೊಟ್ಕೊಳ್ಳಿಕ್ಕೆ ಶುರು ಮಾಡಿ. ಇದೆಲ್ಲವನ್ನು ನೀವು ಮಾಡ್ತಾ ಹೋದರೆ, ನಿಮ್ಮ ಭಾವನೆಗಳಿಗೆ ನೀವೇ ವ್ಯಾಲಿಡೇಷನ್ ಕೊಡ್ತಾ ಹೋದರೆ, ಯಾರನ್ನು ಹುಡುಕ್ತಾ ಹೋಗಲ್ಲ. ಒಂದು ಹೇಳ್ತೀನಿ, ಆ ವ್ಯಕ್ತಿ ನಿಮಗೆ ತುಂಬಾ ದೊಡ್ಡ ಒಂದು ಹೀರೋ ಥರ ಕಾಣಿಸ್ಬೋದು, ಹೀರೋಯಿನ್ ಥರ ಕಾಣಿಸ್ಬೋದು, ಅದು ಯಾಕಪ್ಪ ಅಂತ ಹೇಳಿದ್ರೆ, ನೀವು ಅವರಿಗೆ ಕೊಟ್ಟಿರ್ತಕ್ಕಂಥ ಇಂಪಾರ್ಟೆನ್ಸು, ಆ ಎಮೋಷ್ನಲ್ ಡಿಪೆಂಡೆನ್ಸಿ, ಅದನ್ನು ತೆಗೆದುಬಿಟ್ರೆ ಅವರು ಒಂದು ಸಾಮಾನ್ಯ ವ್ಯಕ್ತಿ ಥರನೇ ಇರ್ತಾರೆ ಅಲ್ವಾ? ಹಾಗಾಗಿ ಆ ಎಮೋಷ್ನಲ್ ಡಿಪೆಂಡೆನ್ಸಿಯನ್ನು ತೆಗೀರಿ. ಅದನ್ನು ನಿಮ್ಗೆ ಏನಾದರೂ ಎಮೋಷ್ನಲ್ ಸಪೋರ್ಟ್ ಬೇಕಿದ್ರೆ ಒಂದು ಒಳ್ಳೆ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳ್ಕೊಳ್ಳಿ. ಅದು ಬಿಟ್ಟು ನಿಮ್ಮ ಭಾವನೆ ಹತ್ರ ಆಟಾಡೋರ ಹತ್ರ ಹೋಗ್ಬಿಟ್ಟು ನಿಮ್ಮ ಕಷ್ಟ ಸುಖ ದುಃಖಗಳನ್ನು ಹೇಳ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡಬೇಡಿ. ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಅವರ ಮೊಬೈಲ್ನ ಫೋಟೋಸ್ ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು, ಎಲ್ಲ ನಿಮ್ಮ ಮುಂದೆ ಕಣ್ಣಲ್ಲಿ ಇರ್ತರೆ, ಹೇಗೆ ಅವ್ರ ನೆನಪು ಮಾಡಿಸ್ಲಿಕ್ಕೆ ಸಾಧ್ಯ? ಮೊದಲೇ ನಾವು ಎಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಫಿಸಿಕಲ್ ಮೆಮರೀಸ್ ಇರುತ್ತೆ, ಎಲ್ಲೋ ಹೋಗಿದ ಜಾಗಗಳಿರುತ್ತೆ, ಆಡಿದ ಮಾತುಗಳಿರುತ್ತೆ, ಇದೆಲ್ಲವೂ ಕಿವಿಲಿ ಗುಣುಕ್ತಾ ಇರುತ್ತೆ. ಅದ್ರ ಮೇಲಾಗಿ ನೀವು ಅವರನ್ನು ಬಿಟ್ಟು ಬರಬೇಕು ಅಂತ ಹೇಳಿದ್ರೆ, ಪದೇ ಪದೇ ಅವ್ರು ಕೊಟ್ಟಿರ್ತಕ್ಕಂಥ ಗಿಫ್ಟ್ ಆಗಿರಬಹುದು, ಅಥವಾ ಕಳಿಸಿರ್ತಕ್ಕಂಥ ಮೆಸೇಜಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಇದೆಲ್ಲವನ್ನು ಇಟ್ಟರೆ ನೀವು ಇದರಿಂದ ಆಚೆ ಬರಲಿಕ್ಕೆ ಸಾಧ್ಯನೇ ಇಲ್ಲ.
ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಹೋಪ್ ಇಟ್ಕೊಂಡು ಅವ್ರು ಚೇಂಜ್ ಆಗ್ಬೋದು, ನನ್ನ ವ್ಯಾಲ್ಯೂ ಗೊತ್ತಾಗ್ಬೋದು, ಮತ್ತೆ ಬಂದು ನಮ್ಮ ಸಂಬಂಧ ಇರ್ಬೋದು ಅಂತ ಹೇಳಿದ್ರೆ, ಹೌದು, ಇಫ್ ಯು ಆರ್ ಮೆಂಟ್ ಟು ಬಿ ಟುಗೆದರ್ ಯು ವಿಲ್ ಬಿ ಟುಗೆದರ್. ಆದ್ರೆ ನೀವಾಗೆ ನೀವು ಹೋಗಿ ಮಾತಾಡ್ಸ್ಲಿಕ್ಕೆ ಹೋಗ್ಬೇಡಿ. ಆ ವ್ಯಕ್ತಿ ತಾನಾಗೆ ನಿಮ್ಮ ಬೆಲೆ ಗೊತ್ತಾಗ್ಬೇಕು. ಹಂಗಂತ ವ್ಯಕ್ತಿ ಬರ್ತಾರೆ ಅಂತ ಕಾಯ್ತಾ ಕೂತ್ಕೋಬೇಡಿ. ಯಾರಾದ್ರೂ ನಿಮ್ಮನ್ನ ಪ್ರೀತಿಸೋರು, ಗೌರವಿಸೋರು ಬಂದ್ರೆ ಖಂಡಿತವಾಗ್ಲೂ ಹೋಗಿ. ಯಾಕಂತ ಹೇಳಿದ್ರೆ ನೋಡಿ, ಲಾ ಆಫ್ ಯೂನಿವರ್ಸ್ ಹೇಗಪ್ಪ ಇದೆ ಅಂತ ಹೇಳಿದ್ರೆ, ಎಲ್ಲವೂ ಅಬಂಡೆನ್ಸ್ ಇದೆ. ಆಕಾಶ ನೋಡಿ ಎಷ್ಟು ವಿಶಾಲವಾಗಿದೆ, ಸಮುದ್ರಗಳನ್ನು ನೋಡಿ ಎಷ್ಟು ವಿಶಾಲವಾಗಿದೆ, ಮರ ಗಿಡ ಎಲ್ಲವೂ ಅಬಂಡೆನ್ಸ್ ಇದೆ, ಯಾವುದು ಕಮ್ಮಿ ಅನ್ನೋದಿಲ್ಲ. ಹಾಗಾದ್ಮೇಲೆ ನೀವು ಕೊಡ್ತಕ್ಕಂಥ ಪ್ರೀತಿ ಕೂಡ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ವಾಪಸ್ ಬಂದೇ ಬರುತ್ತೆ. ಅಯ್ಯೋ, ಇಂಥ ವ್ಯಕ್ತಿಯನ್ನು ಪ್ರೀತಿಸ್ಬಿಟ್ನ, ಇಂಥ ವ್ಯಕ್ತಿಗೆ ಇದೆಲ್ಲ ಮಾಡಿಬಿಟ್ನ ಅಂತ ಅಂದ್ಕೊಳ್ಳೋ ಬದಲು, ಆ ಸರಿಯಾದ ವ್ಯಕ್ತಿ ನಿಮಗೆ ಸರಿಯಾದ ಜೀವನದಲ್ಲಿ ಬಂದು ಪ್ರೀತಿ ಕೊಡ್ತಾನೆ ಅಥವಾ ಪ್ರೀತಿ ಕೊಡ್ತಾಳೆ ಅನ್ನೋ ಭರವಸೆಯಲ್ಲಿ ಇರಿ. ಜೀವನ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.